ಮುಂದಿನ ಮಾರ್ಕ್ಸ್ ಕೂಡ ನಿಮ್ಮ ಅಂಕಗಳು ಕೂಡ ನಿಮಗೆ ತಲುಪಾಗಿದೆ ಅಲ್ವಾ ಮಕ್ಕಳೇ. ಹಿಂದಿನ ಒಂದು ತರಗತಿಯಲ್ಲಿ ನಾವು ನನ್ನ ದೇವರು ಪದ್ಯವನ್ನ ಕಲಿತಿದ್ವಿ ಅಲ್ವಾ. ನನ್ನ ದೇವರುಗಳು ಯಾರ್ಯಾರು ಅನ್ನೋದನ್ನು ನೋಡ್ಕೊಂಡಿದ್ದೀರಲ್ವಾ, ಯಾರ್ಯಾರು ನಮ್ಮ ಸುತ್ತಮುತ್ತ ಕಾಣಿಸುವಂತಹ ಎಲ್ಲ ಪ್ರಕೃತಿಯಲ್ಲಿ ಏನೆಲ್ಲ ಕಾಣಿಸಿದೆಯಲ್ಲ ಅದೆಲ್ಲ ಕೂಡ ದೇವರುಗಳು ಅಂತಲೇ ನಾವು ತಿಳ್ಕೋಬೇಕಾಗುತ್ತೆ. ಹಾಗೆ ಮಕ್ಕಳೇ ಈ ಪದ್ಯವನ್ನ ಕಲಿಯಲಿಕ್ಕೂ ಕೂಡ ನಿಮಗೆ ಹೇಳಿದೆ. ಓಕೆನಾ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಇದರ ಒಂದು ನನ್ನ ದೇವರು ಎಂಬ ಪದ್ಯದ ಪಾಠದ ಮುಂದಿನ ಒಂದು ಪಾಠ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆನಾ ಮಕ್ಕಳ ಮಕ್ಕಳೇ, ನಮ್ಮ ಸುತ್ತಮುತ್ತ ಎಲ್ಲ ಏನೆಲ್ಲ ಕಾಣಿಸ್ತಿದೆ, ಏನೆಲ್ಲ ಕಾಣ್ತೀರ ನೀವು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ? ಎಂತೆಂತಹ ವಸ್ತುಗಳನ್ನ ಕಾಣ್ತೀರ? ನಿರ್ಜೀವಿ ವಸ್ತುಗಳನ್ನ ನೋಡ್ತೀವಿ, ಸಜೀವಿ ವಸ್ತುಗಳನ್ನ ನೋಡ್ತೀವಿ. ನಿರ್ಜೀವಿ ವಸ್ತುಗಳು ಅಂದ್ರೆ ಯಾವುವು? ಸಜೀವಿ ವಸ್ತುಗಳು ಅಂದ್ರೆ ಯಾವುವು ಮಕ್ಕಳೇ? ನಿರ್ಜೀವಿ ವಸ್ತುಗಳು ಅಂತಂದ್ರೆ, ನಿರ್ಜೀವಿ ಅಂತಂದ್ರೆ ಜೀವ ಇಲ್ಲದೇ ಇರುವಂತಹವುಗಳು. ಕುರ್ಚಿ, ಬೆಂಚು, ಕಲ್ಲು, ಮಣ್ಣು, ಮನೆ, ಹೌದಾ, ಭೂಮಿ, ಹೊಲ, ಗದ್ದೆ, ಬ್ಲಾಕ್ಗಳು, ಇವೆಲ್ಲ ನಿರ್ಜೀವಿ ವಸ್ತುಗಳು. ಹಾಗೆ ಸಜೀವಿ ವಸ್ತುಗಳು ಅಂತಂದ್ರೆ ಯಾವ ಒಂದು ಜೀವಿಗಳು ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಅವುಗಳನ್ನು ನಾವು ನಿರ್ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಹೌದಾ? ಹೀಗೆ ಮಕ್ಕಳೇ, ಹಾಗೆ ನಮ್ಮ ಪ್ರಕೃತಿಯಲ್ಲಿ ಯಾವ್ಯಾವ ನಿರ್ಜೀವಿ ವಸ್ತುಗಳು ಕಾಣ್ತೀವಿ ನಾವು? ಎಸ್, ಬೆಟ್ಟ, ಗುಡ್ಡ, ನದಿ, ಹಳ್ಳ, ಕೊಳ್ಳ, ಕಲ್ಲು, ಮಣ್ಣು, ಹೌದಾ? ಹೀಗೆ ಸುಮಾರು ವಸ್ತುಗಳನ್ನು ನಾವು ನಮ್ಮ ಪರಿಸರದಲ್ಲಿ ಕಾಣ್ತೀವಿ. ಹಾಗೆ ಕಲ್ಲುಗಳಿಂದ ನಾವು ಏನೆಲ್ಲ ಮಾಡಬಹುದು? ಮರಗಳಿಂದ ಏನ್ ಮಾಡಬಹುದು? ಮಣ್ಣಿನಿಂದ ಏನ್ ಮಾಡಬಹುದು? ಓಕೆನಾ ಮಕ್ಕಳೇ, ಮಣ್ಣನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ಮಣ್ಣನ್ನ ನಾವು ಒಂದು ಮನೆ ಕಟ್ಟಲಿಕ್ಕೆ, ಹೌದಾ, ಮನೆಯನ್ನ ಕಟ್ಟಲಿಕ್ಕೆ ಮಣ್ಣನ್ನ ಉಪಯೋಗಿಸ್ತೀವಿ ಅಲ್ವಾ. ಹಾಗೆ ಮರಗಳನ್ನ ಯಾವ ಉಪಯೋಗಿಸ್ತೀವಿ ಅಂತಂದ್ರೆ, ಮರಗಳನ್ನ ನಾವು ಅಡಿಗೆ ಮಾಡಲಿಕ್ಕೆ, ಅಡುಗೆಯನ್ನ ಮಾಡಲಿಕ್ಕೆ ಕಟ್ಟಿಗೆಯನ್ನ ಒಂದು ಒಲೆಗೆ ನಾವು ಇಟ್ಬಿಟ್ಟು ಅಡಿಗೆಯನ್ನ ತಯಾರು ಮಾಡ್ಕೋಬಹುದು ಮರದಿಂದ. ಮತ್ತೇನನ್ನು ನಾವು ಉಪಯೋಗಿಸ್ತೀವಿ ಮಕ್ಕಳ? ಎಸ್, ಮನೆ ಕಟ್ಟಲಿಕ್ಕೆ, ಹೌದಾ, ಮನೆಯನ್ನ ಕಟ್ಟಲಿಕ್ಕೆ ಮರಗಳನ್ನ ಉಪಯೋಗಿಸ್ತೀವಿ. ಹಾಗೆ ನಮಗೆ ಪೀಠೋಪಕರಣಗಳನ್ನ, ಹೌದಾ, ಕುತ್ಕೊಳ್ಳೋದಕ್ಕೆ ಬರೀಲಿಕ್ಕೆ ಬೆಂಚು, ಕುತ್ಕೊಳ್ಳೋದಕ್ಕೆ ಕುರ್ಚಿ, ಹೌದಾ, ಟಿವಿ ಸ್ಟ್ಯಾಂಡ್ ಗಳನ್ನ ಮಾಡಲಿಕ್ಕೆ, ಈ ತರದ ಪೀಠೋಪಕರಣಗಳನ್ನ ಕೂಡ ನಾವು ಮರದಲ್ಲಿ ತಯಾರು ಮಾಡ್ತೀವಿ, ಅವುಗಳನ್ನ ಉಪಯೋಗಿಸ್ತೀವಿ, ಹೌದಾ. ಹಾಗೆ ಗುಡ್ಡ, ಬೆಟ್ಟಗಳನ್ನೆಲ್ಲ ನಮಗೆ ಉಪಯೋಗ ಬರುತ್ತೆ, ಅವೆಲ್ಲ ನಮಗೆ ಮಳೆಯನ್ನ ತರಿಸ್ತವೆ, ಆಮೇಲೆ ಅತಿಯಾದ ಗಾಳಿಯನ್ನ ತಡೆಯುತ್ತವೆ, ಹೌದಾ. ಈ ರೀತಿಯಾಗಿ ನಮಗೆ ಬೆಟ್ಟ ಗುಡ್ಡಗಳು ಬೇಕಾಗುತ್ತೆ. ಹಾಗೆ ನದಿ ಕೆರೆಗಳು ಯಾಕೆ ಬೇಕು? ಯಾಕಪ್ಪ ಅಂದ್ರೆ ರೈತರಿಗೆ, ಜೀವಿಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅವುಗಳಿಂದ ಒಂದು ಉಪಯೋಗ ಇದೆ. ನೀರು ಕುಡಿಲಿಕ್ಕೆ, ಹೊಲ ಗದ್ದೆಗಳಲ್ಲಿ ಬೆಳೆದಂತ ಪೈರುಗಳನ್ನ ಬೆಳೆಸ್ಕೊಳ್ಳೋದಕ್ಕೆ, ಈ ತರದ ಒಂದು ಕೆಲಸಗಳಿಗೆ ನದಿ ಕೆರೆಗಳು ಉಪಯೋಗ ಆಗುತ್ತೆ. ಹಾಗೆ ಮತ್ತೆ ಮರಳನ್ನು, ಮರಳು ಕೂಡ ಒಂದು ನಮಗೆ ಉಪಯೋಗ ಇದೆ ಅಲ್ವಾ. ಮರಳು ಏನಕ್ಕೆ ಉಪಯೋಗ ಇದೆ ನಮಗೆ? ಮರಳು ಕೂಡ ನಮಗೆ ಮನೆ ಕಟ್ಟಲಿಕ್ಕೆ ಉಪಯೋಗ ಇದೆ ಅಲ್ವಾ. ಮನೆ ಕಟ್ಟೋದಕ್ಕೆ ಅದಿಲ್ಲ ಅಂದ್ರೆ ಆಗೋದಿಲ್ಲ ಮಕ್ಕಳ. ಹಾಗೆ ಕಲ್ಲಿನಿಂದ ಏನು ಉಪಯೋಗ ಇದೆ ನಮಗೆ? ಕಲ್ಲು ಕೂಡ ಮನೆಯನ್ನ ಕಟ್ಟಲಿಕ್ಕೆ ಉಪಯೋಗ, ಹೌದಾ. ಯಾಕೆ ಈ ತರ ಎಲ್ಲ ಹೇಳ್ತಾರೆ ನಮ್ಮನ್ನು ಈ ತರದ್ದೆಲ್ಲ ಕಲ್ಲು ಮಣ್ಣು ಯಾಕೆ ಬೇಕು ಈ ಪಾಠ ಕೂಡ ನೀವು ಮಕ್ಕಳೇ? ನಿಮಗೆ ಪಾಠ ಇರುವಂತದ್ದೇ ಕಲ್ಲುಗಳ ಬಗ್ಗೆ. ಕಲ್ಲುಗಳು ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಮನೆ ಕಟ್ಟಲಿಕ್ಕೆ ಕಲ್ಲುಗಳು ಬೇಕು, ಪ್ರತಿಯೊಂದು ಕಲ್ಲು ಬೇಕಲ್ವಾ. ಹಾಗೆ ದೇವರನ್ನ ತಯಾರಿಸೋದು, ಮಾಡೋದು, ವಿಗ್ರಹಗಳನ್ನ ತಯಾರಿಸಲಿಕ್ಕೆ ಕಲ್ಲುಗಳು ಬೇಕು. ಯಾಕೆ ಮಕ್ಕಳ ನಾನಿದೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ, ನಿಮ್ಮ ಒಂದು ಎರಡನೇ ತರಗತಿಯ ಪಠ್ಯಪುಸ್ತಕದಲ್ಲಿ, ಕನ್ನಡ ಪಠ್ಯಪುಸ್ತಕದಲ್ಲಿ ಒಂಬತ್ತನೇ ಪಾಠವಾದಂತಹ ಮೂರು ಕಲ್ಲುಗಳು ಎಂಬ ಪಾಠ ಇದೆ. ಆ ಪಾಠದಲ್ಲಿ
ಚರ್ಚೆಯಲ್ಲಿದೆ. ದಸರಾ ಹಬ್ಬ ನಡೆಯುತ್ತಲ್ಲ, ತುಂಬಾ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ದಸರಾ ಹಬ್ಬ ಎಲ್ಲಿ? ವೆರಿ ಗುಡ್, ಮೈಸೂರಲ್ಲಿ. ಮೈಸೂರಲ್ಲಿ ಇರುವಂತಹ ಒಂದು ದೊಡ್ಡ ಅತಿ ಚರ್ಚ್ಗಳಲ್ಲೇ ಅತಿ ದೊಡ್ಡ ಚರ್ಚ್ ಯಾವುದು? ಸೇಂಟ್ ಫಿಲೋಮಿನಾ ಚರ್ಚ್ ಅಂತ ಹೇಳಿ. ಯಾವುದು? ಸೇಂಟ್ ಫಿಲೋಮಿನಾ ಚರ್ಚ್. ಮಕ್ಕಳೇ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಪಕ್ಕದಲ್ಲಿ ಕಾಣಿಸುವಂತದ್ದು ಸಾವಿರ ಕಂಬಗಳ ಒಂದು ಬಸದಿ ಅಂತ ಹೇಳಿ. ಯಾವುದು? ಸಾವಿರ ಕಂಬಗಳ ಬಸದಿ. ಬಸದಿ ಬಸದಿ ಇದೆ, ಮೂಡುಬಿದಿರೆಯಲ್ಲಿ ಇದೆ. ಹೌದಾ? ಸಾವಿರ ಕಂಬಗಳ ಒಂದು ಬಸದಿ. ನೆಕ್ಸ್ಟ್ ಪಟ್ಟದ ಒಂದು ಕಲ್ಲು, ಪಟ್ಟದ ಕಲ್ಲು ಅಂತ ಒಂದು ಊರಿದೆ. ಆ ಊರಲ್ಲಿ ಈ ದೇವಸ್ಥಾನವಿದೆ. ಹೌದಾ? ನಿಮ್ಮ ಪಾಠದ ಕಲ್ಲುಗಳು ಪಟ್ಟದ ಕಲ್ಲು ಅಂದ್ರೆ ಪಟ್ಟದ ಕಲ್ಲು ಎಂಬ ದೇವಸ್ಥಾನ ಒಂದು ಊರಲ್ಲಿ ಕಲ್ಲಿನಿಂದ ತುಂಬಾ ಮಾಡಿ ಬಂದ ಒಂದು ದೇವಸ್ಥಾನಗಳಿದ್ದಾರೆ. ನಂತರದಲ್ಲಿ ಕಾಣಿಸುವಂತದ್ದು ನಿಮಗೆ ಗೊತ್ತೇ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಎಲ್ಲ ಊರಲ್ಲೂ ಕೂಡ ಆಲ್ಮೋಸ್ಟ್ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಜಾತ್ರೆಗಳ ಸಂದರ್ಭದಲ್ಲಿ ಈ ತೇರನ್ನ ಏನಿದು ಅಂದ್ರೆ ತೇರು ಅಥವಾ ರಥ ಅಂತ ಹೇಳ್ತೀವಲ್ವ. ಎಸ್, ಎಲ್ಲ ಮನೆ ಎಲ್ಲ ಊರುಗಳಲ್ಲೂ ಕೂಡ ಇದು ಜಾತ್ರೆ ಉತ್ಸವದಲ್ಲಿ ನಡೆಯುತ್ತೆ ಅಲ್ವಾ. ಎಸ್, ಇದು ಕಲ್ಲಿನ ರಥ. ಯಾವ ರಥ? ನಮ್ಮ ಊರುಗಳಲ್ಲಿ ನಡೆಯುವಂತ ರಥಗಳು ಯಾವ್ಯಾವು? ಅವೆಲ್ಲ ಮರದಿಂದ ಮಾಡಿರುವಂತದ್ದು ಮಕ್ಕಳೇ. ನಮ್ಮ ನಿಮ್ಮ ಊರುಗಳಲ್ಲಿ ರಥಗಳು ನಡೀತಾವಲ್ವ, ಅವೆಲ್ಲವೂ ಯಾವುದನ್ನು ತಯಾರು ಮಾಡಿದಾರಪ್ಪ ಅಂದ್ರೆ ಮರಗಳನ್ನು ತಯಾರು ಮಾಡಿದ್ದಾರೆ. ಆದ್ರೆ ಈ ಒಂದು ರಥವನ್ನ ಮರದಿಂದ ತಯಾರಿಸಿಲ್ಲ ಮಕ್ಕಳೇ. ಯಾವುದನ್ನು ತಯಾರಿಸಬಹುದು? ತಯಾರಿಸಿರಬಹುದು, ಹೇಳಿ ನೋಡೋಣ. ಎಸ್, ಕಲ್ಲಿನಿಂದ ಪೂರ್ತಿ ಇಲ್ಲಿ ಒಂದು ಏನ್ ರಥ ಇದೆ ಅಲ್ವಾ, ಇದು ಈ ಎಲ್ಲಾ ಒಂದು ರಥದ ಒಂದು ಭಾಗಗಳು ಯಾವುದು ಕೂಡ ಮರದಿಂದ ಮಾಡಿಲ್ಲ, ಇದು ಎಲ್ಲ ಪೂರ್ತಿ ಕಲ್ಲಿನಿಂದನೇ ಮಾಡಿರುವಂಥದ್ದು. ಹಾಗೆ ಇದು ಎಲ್ಲಿದೆ ಯಾರಾದ್ರೂ ಹೇಳಿದ್ರೆ? ಹೋಗಿದ್ರೆ ಯಾರಾದ್ರೂ ಒಂದು ಪ್ಲೇಸ್ ಈ ಸ್ಥಳಕ್ಕೆ ಹೋಗಿಲ್ಲ ಅಲ್ವಾ? ಇದು ಹಂಪೆ. ಹಂಪೆ ಕೇಳಿದ್ರವರು? ಎಸ್, ಹೌದು. ನೀವು ಹೋಗಿದೆಯಾ ಮತ್ತೆ ನೋಡಿದ್ವ ಇದನ್ನೇನು ಮತ್ತು ಇದೆಯಾ? ಓಕೆ, ಇದು ಹಂಪೆ ಎಂಬ ಊರಲ್ಲಿ ಇದೆ. ಒಂದ್ಸಲ ಎಲ್ಲರೂ ನಿಮ್ಮ ಪೋಷಕರೊಂದಿಗೆ ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಸ್ಥಳದ ಒಂದು ಪ್ಲೇಸ್ಗಳನ್ನ ನೋಡ್ಲಿಕ್ಕೆ. ಹಾಗೆ ಅದರ ಪಕ್ಕದಲ್ಲಿ ಒಂದು ಮೂರ್ತಿ ಕಾಣಿಸಿದೆ, ವಿಗ್ರಹ ಕಾಣಿಸಿದೆ ಮಕ್ಕಳೇ. ಯಾವುದು ಹಾಗಿದೆ ನೋಡಿದ್ರೆ ಎಲ್ಲರು? ಎಸ್, ಗೊಮ್ಮಟೇಶ್ವರ. ಯಾವುದಿದು? ಗೊಮ್ಮಟೇಶ್ವರ. ಇದು ಒಂದು ಏಕಶಿಲೆಯಿಂದ, ಏಕಶಿಲೆ ಅಂದ್ರೆ ಒಂದೇ ಕಲ್ಲಿನಿಂದ. ಶಿಲೆ ಅಂದ್ರೆ ಮಕ್ಕಳೇ ಕಲ್ಲು, ಕಲ್ಲಿಗೆ ಇನ್ನೊಂದು ಅರ್ಥ ಶಿಲೆ ಅಂತ ಹೇಳ್ತೀವಿ. ಒಂದೇ ಕಲ್ಲಿನಿಂದ ಮಾಡಿರುವಂತದ್ದು ಈ ಒಂದು ಗೊಮ್ಮಟೇಶ್ವರ. ಇದು ಎಲ್ಲಿದೆ? ಇದು ಶ್ರವಣಬೆಳಗೊಳ ಅಂತ ಹೇಳಿ ಎಂಬ ಊರಿದೆ, ಆ ಊರಲ್ಲಿದೆ. ಹಾಗೆ ಧರ್ಮಸ್ಥಳದಲ್ಲೂ ಕೂಡ ಈ ಒಂದು ಮೂರ್ತಿಯನ್ನ ನಿರ್ಮಿಸಿದ್ದಾರೆ ಮಕ್ಕಳು. ಎಲ್ಲರೂ ಧರ್ಮಸ್ಥಳಕ್ಕೆ ಹೋದ್ರೆ ಇದನ್ನ ನೋಡ್ಕೊಂಡು ಬಂದಿದ್ದೀರ, ಯಾಕೆಲ್ಲ ನೋಡಿದ್ದೀರ ಅಂತ ಅನ್ಸುತ್ತೆ ಅಲ್ವಾ. ಓಕೆ ಮಕ್ಕಳೇ, ಇವೆಲ್ಲ ಯಾಕೆ ಹೇಳಿದ್ವಿ? ಇವುಗಳನ್ನೆಲ್ಲ ಯಾವುದರಿಂದ ಕೆತ್ತನೆ ಮಾಡಿದ್ದಾರೆ, ತಯಾರಿಸಿದ್ದಾರೆ? ಎಸ್, ಇವೆಲ್ಲ ಕಲ್ಲಿನಿಂದ ತಯಾರಿಸಿದಂತಹ ಒಂದು ಐತಿಹಾಸಿಕ ಸ್ಥಳಗಳು. ಹೌದಾ? ಹಾಗೆ ಮಕ್ಕಳೇ, ಈ ಒಂದು ಚಿತ್ರಣ ಯಾಕೆ ಕೊಟ್ಟಿದ್ದಾರೆ ನಿಮಗೆ ಅಂದ್ರೆ, ಈ ಒಂದು ವಿಗ್ರಹಗಳನ್ನ, ಈ ಒಂದು ಮೂರ್ತಿಗಳನ್ನ ಕೆತ್ತನೆ ಮಾಡಿರುವುದು ಯಾವುದರಿಂದ ಅಂದ್ರೆ ಕಲ್ಲುಗಳಿಂದ. ಆ ಕಲ್ಲುಗಳು ಯಾಕೆ ಅಂದ್ರೆ, ಆ ಕಲ್ಲುಗಳ ಬಗ್ಗೆ ಯಾಕೆ ಕೊಟ್ಟಿದ್ದಾರೆ, ಈ ಕಲ್ಲುಗಳನ್ನ ಯಾಕೆ ನಿಮಗೆ ಹೇಳ್ತಾರೆ ಇದ್ರ ಬಗ್ಗೆ ಅಂತಂದ್ರೆ, ನಿಮಗಿರುವಂತಹ ಪಾಠನೆ ಮೂರು ಕಲ್ಲುಗಳು ಅಂತ ಹೇಳಿ ಮಕ್ಕಳೇ. ಮೂರು ಕಲ್ಲುಗಳಿರ್ತವೆ, ಆ ಮೂರು ಕಲ್ಲುಗಳನ್ನ ಶಿಲ್ಪಿ ತಗೊಂಡು ಬಂದು ಏನೆಲ್ಲ ಮಾಡ್ತಾರೆ ಆ ಶಿಲ್ಪಿಗಳು, ಆ ಶಿಲ್ಪಿ ಆ ಯಾವ್ಯಾವ ಕಲ್ಲನ್ನ ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ಅಂದ್ರೆ ಈ ದಿನದ ತರಗತಿಯಲ್ಲಿ ಈ ಒಂದು ಪಾಠದ ಮುಖಾಂತರ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ಪಾಠವನ್ನು ಪ್ರಾರಂಭ ಮಾಡೋಣ. ಓಕೆ, ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕವನ್ನ ಓಪನ್ ಮಾಡಿದಿರಲ್ವ? ಈಗ ನೆಕ್ಸ್ಟ್ ಪುಟವನ್ನ ತಿಳಿಸಿ. ಪುಟ ಸಂಖ್ಯೆ 53. ಪುಟ ಸಂಖ್ಯೆ ಎಷ್ಟು? 53. ಮಕ್ಕಳೇ, ಇಲ್ಲೊಂದು ಚಿತ್ರ ಕಾಣಿಸ್ತಿದೆ ಅಲ್ವಾ ನಿಮಗೆ? ಎಸ್, ಇಲ್ಲಿ ಚಿತ್ರದಲ್ಲಿ ಏನೆಲ್ಲ ಕಾಣಿಸ್ತಿದೆ ನಿಮಗೆ ನೋಡಿ. ಕಲ್ಲು ಕಾಣಿಸ್ತಿದೆ, ಒಬ್ಬ ಶಿಲ್ಪಿ ಇದೆ, ಒಂದು ಕಲ್ಲಿದೆ, ಎರಡು ಕಲ್ಲಿದೆ,
ಮೂರ್ತಿಯನ್ನ ಮಾಡುವವರಿಗೆ ನಾವು ಏನಂತ ಕರಿತೀವಿ? ಶಿಲ್ಪಿ ಅಂತ ಕರಿತೀವಿ. ಮಕ್ಕಳೇ, ನಾನು ಪಾಠವನ್ನ ಗಟ್ಟಿಯಾಗಿ ಓದ್ತಾ ಹೋಗ್ತೀನಿ, ನೀವು ಆ ಪದಗಳನ್ನು ಗಮನಿಸ್ತಾ ಹೋಗಿ. ಪಾಠ ಪ್ರಾರಂಭ ಮಾಡೋಣ. ಓಕೆ. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲೂ ಸಹ ನೋವು ಸಹಿಸದಾಯಿತು. ಶಿಲ್ಪಿ ಶಿಲ್ಪಿ, ನನಗೆ ತುಂಬಾ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು. ಮಕ್ಕಳೇ, ಈ ಒಂದು ಪ್ಯಾರೆ ಬಗ್ಗೆ ನಾವು ಅರ್ಥವನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನ ಕೆತ್ತೋದಿಕ್ಕೆ ಮೂರು ಕಲ್ಲುಗಳನ್ನು ತರ್ತಾನೆ. ಒಬ್ಬ ಶಿಲ್ಪಿ ಇರ್ತಾನೆ, ವಿಗ್ರಹಗಳನ್ನ ತಯಾರು ಮಾಡುವಂತವನು. ಅವನೇನ್ ಮಾಡ್ತಾನೆ, ಅಲ್ಲೊಂದೆರಡು ಮೂರು ಕಲ್ಲುಗಳಿರ್ತವೆ, ಆ ಮೂರು ಕಲ್ಲುಗಳನ್ನ ತರ್ತಾರೆ. ಏನು ತರ್ತಾರೆ? ಆ ಕಲ್ಲುಗಳನ್ನ ಮೂರ್ತಿಗಳನ್ನ ಕೆತ್ತಲಿಕ್ಕೆ ಕಲ್ಲುಗಳನ್ನ ತರ್ತಾರೆ. ಹಾಗೆ ಆ ಮೂರು ಕಲ್ಲುಗಳಲ್ಲಿ ಮೊದಲನೆಯ ಕಲ್ಲನ್ನ ತೆಗೆದುಕೊಳ್ತಾರೆ. ಯಾರು? ಶಿಲ್ಪಿ. ಅದಕ್ಕೆ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ನೋಡಿ, ಕಲ್ಲನ್ನ ಯಾವುದನ್ನ ಕೆತ್ತಲಿಕ್ಕೆ ಪ್ರಾರಂಭ ಮಾಡಿದ? ಮೂರ್ತಿಯನ್ನ ಕೆತ್ತಲಿಕ್ಕೆ ಏನನ್ನು ಉಪಯೋಗಿಸಿದ ಶಿಲ್ಪಿ? ಮೂರ್ತಿಗಳನ್ನ ಕೆತ್ತಲಿಕ್ಕೆ ಯಾವ ವಸ್ತುಗಳನ್ನ ಉಪಯೋಗಿಸಿದ ಶಿಲ್ಪಿ? ಎಸ್, ಉಳಿ ಮತ್ತು ಸುತ್ತಿಗೆಯನ್ನ ಉಪಯೋಗಿಸ್ತಾನೆ. ಆ ಉಳಿ ಮತ್ತು ಸುತ್ತಿಗೆಯಿಂದ ಮೂರ್ತಿಗಳನ್ನ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಕಲ್ಲು, ಯಾವ ಕಲ್ಲು? ಮೊದಲನೆಯ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ನೋಡಿ, ಆ ಮೊದಲನೆಯ ಕಲ್ಲು ಶಿಲ್ಪಿ ಹೊಡೆಯುವಂತಹ ಏಟನ್ನ, ಏಟು ಹೊಡೆದವನ್ನ ತಾಳದಾಯಿತು, ತಡ್ಕೊಳ್ಳಲಿಲ್ಲ ಅದು. ಅದಕ್ಕೆ ಹೇಳುತ್ತೆ ಅದು ಮೊದಲನೇ ಕಲ್ಲು ಏನಂತ ಹೇಳುತ್ತೆ, ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳುತ್ತೆ. ಆಗ ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಆಗ ಶಿಲ್ಪಿ ಬಿಟ್ಬಿಟ್ಟ, ಆ ಕಲ್ಲನ್ನ ಸುಂದರ ಮೂರ್ತಿಯನ್ನ ಮಾಡೋದನ್ನ ಬಿಟ್ಬಿಟ್ಟು ಪಕ್ಕಕ್ಕೆ ಇಡ್ತಾನೆ. ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು. ಹಾಗೆ ನೆಕ್ಸ್ಟ್ ಎರಡನೇ ಕಲ್ಲನ್ನ ತೆಗೆದುಕೊಳ್ತಾರೆ ಶಿಲ್ಪಿ, ಅದನ್ನ ಒಂದು ಸುಂದರ ಮೂರ್ತಿಯನ್ನ ಮಾಡೋಣ ಅಂತ ಹೇಳಿ. ಅದಕ್ಕೂ ಕೂಡ ಏನ್ ಮಾಡ್ತಾನೆ, ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು. ಆ ಎರಡನೆಯ ಕಲ್ಲಿಗೆ ನೂರಾರು ಏಟುಗಳನ್ನು ಹಾಕ್ತಾನೆ. ಆಗ ಆ ಕಲ್ಲು ಸಹ ನೋವು ಸಹಿಸದಾಯಿತು. ಆ ಶಿಲ್ಪಿ ಕೊಡುವಂತ ಏಟನ್ನ ಆ ಕಲ್ಲು ಸಹಿಸಿಕೊಳ್ಳಿಲ್ಲ, ತಡ್ಕೊಳ್ಳಿಲ್ಲ. ಅದು ಕೂಡ ಹೇಳುತ್ತೆ, ಎರಡನೇ ಕಲ್ಲು ಕೂಡ ಹೇಳುತ್ತೆ. ಏನಂತ ಹೇಳುತ್ತೆ, ಶಿಲ್ಪಿ ಶಿಲ್ಪಿ, ನನಗೆ ತುಂಬಾ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳುತ್ತೆ. ನೋಡಿ, ಎರಡನೇ ಕಲ್ಲು ಕೂಡ ಹೇಳುತ್ತೆ ಏನಂತ, ಮೊದಲನೇ ಕಲ್ಲು ಏನು ಹೇಳ್ತು, ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳುತ್ತೆ. ಎರಡನೇ ಕಲ್ಲು ಶಿಲ್ಪಿ ಶಿಲ್ಪಿ, ನನಗೆ ತುಂಬಾ ನೋವಾಗುತ್ತಿದೆ, ಏಟುಗಳನ್ನು ನಾನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು
ಎರಡು ಕಲ್ಲುಗಳು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ, ನಾನು ಏನು ತಗೊಳ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಅವನಿಗೆ ಬೇಜಾರಾಗುತ್ತೆ. ಆಗ ಮತ್ತೆ ಅವನು ಯೋಚನೆ ಮಾಡ್ತಾನೆ, ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಆ ಕಲ್ಲನ್ನು ನೋಡೋಣ ಅಂತ ಹೇಳಿ ಮೂರನೆಯ ಕಲ್ಲನ್ನ ಕೈಗೆ ತೆಗೆದುಕೊಳ್ತಾನೆ. ಆ ಮೂರನೆಯ ಕಲ್ಲನ್ನ ಸುಂದರ ಮೂರ್ತಿಯನ್ನ ಮಾಡೋಣ ಅಂತ ಹೇಳಿ ತಗೊಂಡು ಮೂರ್ತಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮೂರನೆಯ ಕಲ್ಲಿಗೆ ಸಾವಿರಾರು ಏಟುಗಳನ್ನ, ಮೂರನೆಯ ಕಲ್ಲನ್ನ ಸಾವಿರಾರು ಏಟುಗಳನ್ನ ಹಾಕ್ತಾನೆ ಮೂರನೆಯ ಕಲ್ಲಿಗೆ. ಆಗ ಆ ಕಲ್ಲು ಸುಮ್ಮನೆ ಎಲ್ಲಾ ಏಟುಗಳನ್ನ ತಡ್ಕೊಳ್ತಾ ಇತ್ತು. ಅದೇನು ಮೊದಲನೇ ಕಲ್ಲು ಎರಡನೇ ಕಲ್ಲಿನ ಹಾಗೆ ನನ್ನಿಂದ ಆಗಲ್ಲ ಅಂತ ಹೇಳಿಲ್ಲ ಅದು ಮಕ್ಕಳೇ. ಅದು ಎಲ್ಲಾ ಏಟುಗಳನ್ನ ಶಿಲ್ಪಿ ಹಾಕುವಂತ ಎಲ್ಲಾ ಏಟುಗಳನ್ನ ಆ ಕಲ್ಲು ತಡ್ಕೊಳ್ತು. ತಾಳ್ಮೆ ಅದು ಹೇಗೆ, ತಾಳ್ಮೆಯಿಂದ ಆ ಕಲ್ಲು ತಾಳ್ಮೆಯಿಂದ ಸಹನೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತ್ತು, ತಾಳ್ಕೊಂಡಿತ್ತು ಎಲ್ಲಾ ಒಂದು ಏಟುಗಳನ್ನ. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿದನು. ಆಗ ಆ ಮೂರನೇ ಕಲ್ಲು ಸಹನೆಯಿಂದ ತಾಳ್ಮೆಯಿಂದ ಇರೋದಕ್ಕೆ ಅದು ಒಂದು ಸುಂದರ ಮೂರ್ತಿಯಾಯಿತು. ಆಗ ಶಿಲ್ಪಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ಈ ಕಲ್ಲಾದ್ರೂ ಸುಂದರ ಮೂರ್ತಿ ಆಯ್ತಲ್ಲ, ನಾನು ಪಟ್ಟು ನಾನು ಶ್ರಮ ಹಾಕಿದ್ದು ಸಾರ್ಥಕ ಆಯ್ತು, ನನಗೆ ಈ ಕಲ್ಲಾದ್ರೂ ನನಗೆ ಸ್ಪಂದನೆಯನ್ನ ಕೊಡ್ತಲ್ಲ, ಸ್ಪಂದಿಸ್ತಲ್ಲ ನನಗೆ ಅಂತ ಹೇಳಿ ತುಂಬಾ ಅವ್ನು ಮಾಡಿರುವಂತಹ ಮೂರ್ತಿಯನ್ನ ನೋಡ್ಬಿಟ್ಟು ವಿಗ್ರಹವನ್ನ ನೋಡ್ಬಿಟ್ಟು ಶಿಲ್ಪಿಗೆ ತುಂಬಾ ಆನಂದವಾಗುತ್ತೆ. ಆನಂದ ಅಂದ್ರೆ ಮಕ್ಕಳೇ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ಹಾಗೆ ಮಕ್ಕಳೇ ನೆಕ್ಸ್ಟ್ ಪ್ಯಾರಾ ನೋಡ್ಕೊಳ್ಳೋಣ. ಈ ನೋಡಿ ಈ ಪ್ಯಾರದಲ್ಲಿ ಚಿತ್ರ ಎಲ್ಲ ಕಾಣಿಸ್ತದೆ ಅಲ್ವಾ? ಈ ಚಿತ್ರದಲ್ಲಿ ಮೂರು ಕಲ್ಲುಗಳನ್ನ ಅಲ್ಲಿ ಸುಂದರ ಮೂರ್ತಿಯನ್ನ ಮಾಡಿದ್ದಾರೆ. ಇಲ್ಲೆಲ್ಲ ತುಂಬಾ ಜನಗಳು ಬಂದಿದ್ದಾರೆ ನೋಡ್ಲಿಕ್ಕೆ, ಹೌದಾ? ಅದು ಹೇಗಾಯ್ತು? ಆ ಮೂರು ಕಲ್ಲು ಫಸ್ಟ್ ಎರಡು ಒಲ್ಲೆ ಅಂದವು ಬೇಡ ಅಂದವು, ಈಗ ಹೇಗೆ ಮೂರು ಕಲ್ಲುಗಳು ಸುಂದರ ಮೂರ್ತಿ ಆಯ್ತು ಅನ್ನೋದನ್ನ ಈ ಒಂದು ಪ್ಯಾರನ್ನ ನೋಡೋಣ. ನೆಕ್ಸ್ಟ್ ಪ್ಯಾರವನ್ನ ನೋಡ್ಕೊಡಿ. ಆ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬಾ ಹೊಗಳುತ್ತಿದ್ದರು. ಇದನ್ನು ಮೊದಲು ಅಂದ್ರೆ ಮೊದಲ ಎರಡು ಕಲ್ಲುಗಳು ಗಮನಿಸಿದವು. ಜನರ ಹೊಗಳಿಕೆಯನ್ನು ಕೇಳಿ ತಾವೂ ಹಾಗೆ ಆಗಬೇಕೆಂದು ಆಸೆ ಪಟ್ಟವು. ಕೊನೆಗೆ ಅವೆರಡು ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು, ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು, ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಅದನ್ನು ನೋಡಲು ಪ್ರತಿನಿತ್ಯ ಅಂದ್ರೆ ದಿನಾಲು ಜನರು ಬರುತ್ತಿದ್ದಾರೆ. ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನೂ ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ನೋಡಿ ಮಕ್ಕಳೇ, ಇರುವಂತಹ ಈ ಒಂದು ಪ್ಯಾರದ ಅರ್ಥವನ್ನ ನೋಡ್ಕೊಳ್ಳೋಣ ಮಕ್ಕಳೇ. ಈ ಒಂದು ಇದರಲ್ಲಿ ಈ ಸುಂದರ ಮೂರ್ತಿಯನ್ನ ಅಂದ್ರೆ ಈ ಸುಂದರ ಕಲ್ಲಿನ ಮೂರ್ತಿ, ಯಾವ ಸುಂದರ ಮೂರ್ತಿನ ಮೂರ್ತಿಯನ್ನ, ಯಾವ ಸುಂದರ ಕಲ್ಲಿನ ಮೂರ್ತಿಯನ್ನ ನೋಡ್ಲಿಕ್ಕೆ ಜನರು ಬರ್ತಿದ್ರು? ಎಸ್, ಮೂರನೆಯ ಕಲ್ಲಿನ ಒಂದು ಸುಂದರ ಮೂರ್ತಿಯನ್ನ ನೋಡ್ಲಿಕ್ಕೆ ಜನರು ಬರ್ತಾ ಇದ್ರು. ಹೇಗ್ ಬರ್ತಾ ಇದ್ರು ಜನರು? ಸಾಲು ಸಾಲಾಗಿ ಬರ್ತಾ ಇದ್ರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಯಾರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು? ಎಸ್, ಊರಿನ ಜನರು ಆ ಮೂರನೆಯ ಕಲ್ಲಿನ ಒಂದು ಸೌಂದರ್ಯವನ್ನ, ವಿಗ್ರಹದ ಒಂದು ಸೌಂದರ್ಯವನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ, ಆನಂದ ಪಡ್ತಾರೆ. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬಾ ಹೊಗಳುತ್ತಿದ್ದರು. ಆ ಸುಂದರವಾದ ಮೂರ್ತಿಯನ್ನ ನೋಡ್ಬಿಟ್ಟು ಜನರೆಲ್ಲರೂ ಆ ಶಿಲ್ಪಿಯನ್ನ, ಆ ಮೂರ್ತಿಯನ್ನ ಮಾಡಿರುವಂತಹ ಒಬ್ಬ ಶಿಲ್ಪಿಯನ್ನ ಬಾಯಿ ತುಂಬಾ ಹೊಗಳ್ತಾರೆ. ಯಾವ ರೀತಿ? ನೀವೇನಾದ್ರೂ ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತಮ ಅಂಕಗಳನ್ನ ತೆಗೆದ್ರೆ ಅಥವಾ ಮನೆಯಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ, ಒಳ್ಳೆಯದು ಚೆನ್ನಾಗಿ ಮಾಡಿದೀಯಾ, ಈ ತರ ಮಾಡಿದಾಳ ನನ್ನ ಮಗಳು ನೋಡಿ ಹೇಗ್ ಮಾಡಿದಾಳೆ ಅಂತ ಹೇಳಿ ಯಾವ ರೀತಿಯೆಲ್ಲ ನಿಮಗೆ ಉತ್ತೇಜನ ನೀಡ್ತಾರಲ್ವಾ, ಒಂದು ಪ್ರೋತ್ಸಾಹ ನೀಡ್ತಾರಲ್ವಾ, ಒಂದು ಹೊಗಳ್ತಾರೆ ಚೆನ್ನಾಗಿ ಮಾಡಿದೀಯ ಓಕೆ ಹಿಂಗೆ ಮಾಡು ಅಂತ ಹೇಳಿ ಕರ್ಕೊಂಡ್ಬರ್ತಾರಲ್ವಾ. ಆ ರೀತಿ ಈ ಒಬ್ಬ ಶಿಲ್ಪಿಯನ್ನ ಊರಿನ ಜನರು ಹೊಗಳ್ತಾ ಇದ್ರು, ಇಷ್ಟು ಸುಂದರವಾಗಿ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ಇದನ್ನು
ಮೊದಲ ಎರಡು ಕಲ್ಲುಗಳು ಗಮನಿಸಿದವು. ಯಾವುದನ್ನ? ಆ ಮೂರನೆಯ ಒಂದು ಕಲ್ಲಿನ ಸುಂದರ ಮೂರ್ತಿಯ ಬಗ್ಗೆ ಊರಿನ ಜನರು ಮಾತಾಡ್ತಿದ್ರಲ್ವಾ, ಆ ಶಿಲ್ಪಿ ಬಗ್ಗೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅಂತ ಹೇಳಿ ಆ ಮಾತುಗಳನ್ನ ಮೊದಲನಿರುವಂತಹ ಎರಡು ಕಲ್ಲುಗಳು ಕೇಳಿಸ್ಕೊಳ್ತವೆ, ಗಮನಿಸ್ತವೆ, ನೋಡ್ತವೆ. ಜನರ ಹೊಣಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು. ಆ ಜನರು ಮಾತಾಡುವಂತಹ ಮಾತುಗಳನ್ನ ಕೇಳಿಬಿಟ್ಟು ಈ ಎರಡು ಕಲ್ಲುಗಳಿಗೂ ಕೂಡ ಏನಾಗುತ್ತೆ, ಆಸೆ ಬಂದ್ಬಿಡುತ್ತೆ, ನಾವು ಕೂಡ ನಮ್ಮ ಗೆಳೆಯನ ಹಾಗೆ ಸುಂದರ ಮೂರ್ತಿಯಾಗಬೇಕು ಅಂತ ಹೇಳಿ ಕೊನೆಗೆ ಅವೆರಡು ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು, ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು, ಆದ್ದರಿಂದ ಒಂದು ಸುಂದರ ಮೂರ್ತಿಯಾಗಿದ್ದಾನೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಯಾವು ಮೊದಲನೇ ಕಲ್ಲು ಮತ್ತು ಎರಡನೇ ಕಲ್ಲುಗಳು ಮಾತಾಡ್ಕೊಳ್ತವೆ ಏನಂತ, ನಾವು ಶಿಲ್ಪಿ ಹಾಕುವಂತ ಏಟುಗಳನ್ನ ತಡ್ಕೊಳ್ಳಿಲ್ಲ, ತಾಳಲಾರದೆ ಹೋದ್ವಿ, ನಮ್ಗೆ ಆಗಲಾರದೆ ಬಿಡಿಸ್ಕೊಂಡ್ವಿ, ಆದ್ರೆ ನಮ್ಮ ಗೆಳೆಯ ಎಲ್ಲಾ ಏಟುಗಳನ್ನ ಎಲ್ಲಾ ಪೆಟ್ಟುಗಳನ್ನು ಸಹಿಸಿಕೊಂಡು ಒಂದು ಸುಂದರ ಮೂರ್ತಿಯಾಗಿದ್ದಾನೆ, ಆದ್ದರಿಂದಲೇ ಅವನು ನೋಡ್ಲಿಕ್ಕೆ ಜನರು ಬರ್ತಿದ್ದಾರೆ, ಅದನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯ ಜನರು ಅವನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಆಗ ಅವನು ಯೋಚನೆ ಮಾಡ್ತಾರೆ, ಒಂದು ನಿರ್ಧಾರ ಮಾಡ್ತಾರೆ, ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಅವೆರಡು ಕಲ್ಲುಗಳು ಏನಾ ತೀರ್ಮಾನ ನೋಡಿ, ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನೂ ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ. ಅವ್ರು ಹೇಳ್ತಾರೆ, ಇಬ್ರು ಮಾತಾಡ್ಕೊಳ್ತಾರೆ, ನೋಡಿ ನಾವು ಈಗ ಹೋಗಿ ಶಿಲ್ಪಿ ಹತ್ರ ಕೇಳ್ಕೊಳ್ಳೋಣ, ನಮ್ಮ ತಪ್ಪುಗಳನ್ನು ನಾವು ತಿಳ್ಕೊಂಡಿದ್ದೀವಿ, ತಿದ್ದುಕೊಂಡಿದ್ದೀವಿ, ನಮ್ಮ ಒಂದು ತಪ್ಪನ್ನು ನಾವು ಸರಿ ಮಾಡ್ಕೊಳ್ತೀವಿ, ನಮ್ಮನ್ನು ಸಹ ನಮ್ಮ ಗೆಳೆಯನ ಹಾಗೆ ಸುಂದರ ಮೂರ್ತಿಯನ್ನಾಗಿ ಮಾಡು ಅಂತ ಹೇಳಿ ಕೇಳ್ಕೊಳ್ಳೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತವೆ. ನೆಕ್ಸ್ಟ್ ಪ್ಯಾರಾ ನೋಡಿ, ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು, ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು, ಅವನಿಗೆ ಅಭಿನಂದನೆ ಸಲ್ಲಿಸಿದರು. ನೋಡಿ ಮಕ್ಕಳೇ, ಅದರಂತೆ ಒಂದು ದಿನ ಶಿಲ್ಪಿಯನ್ನ ಕುರಿತು ಅವರಿಗೆ ಹಿಂದೆ ಯೋಚನೆ ಮಾಡಿರ್ತಾರಲ್ಲ, ಆ ಯೋಚನೆ ಮಾಡಿದ ಪ್ರಕಾರ ಒಂದು ದಿನ ಶಿಲ್ಪಿ ಹತ್ರ ಬರ್ತಾರೆ. ಶಿಲ್ಪಿ ಹತ್ರ ಬಂದಾಗ ಹೇಳ್ತಾರೆ, ಇರುವ ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡು ಆಗ ಹೇಳ್ತಾರೆ, ನೀವು ಈಗ ಎಷ್ಟು ಪೆಟ್ಟುಗಳನ್ನು ಹಾಕಿದ್ರು ಕರ್ಕೊಳ್ತೀವಿ, ನಮ್ಮನ್ನು ಸಹ ನಮ್ಮ ಗೆಳೆಯನ ಹಾಗೆ ಸುಂದರ ಮೂರ್ತಿಯನ್ನ ಮಾಡಿ ಎಂದು ಕೇಳ್ಕೊಳ್ತಾರೆ. ಆಗ ಶಿಲ್ಪಿ ಇಲ್ಲ ನಾನು ಮಾಡಲ್ಲ ಅಂತ ಹೇಳಲ್ಲ, ಮತ್ತೆ ಅವನು ಸಂತೋಷದಿಂದ ಒಪ್ಪಿಕೊಂಡು ಅವುಗಳನ್ನ ಸುಂದರ ಮೂರ್ತಿಗಳನ್ನಾಗಿ ಮಾಡ್ತಾನೆ. ಜನರು ಮೂರು ಶಿಲ್ಪಗಳ ಆಗ ಮೂರು ಕಲ್ಲುಗಳು ಕೂಡ ಒಂದು ಸುಂದರವಾದ ವಿಗ್ರಹಗಳಾಗ್ತವೆ, ಮೂರ್ತಿಗಳಾಗ್ತವೆ, ಪ್ರತಿಮೆಗಳಾಗ್ತವೆ. ಹೀಗೆ ಅವು ಮೂರು ಶಿಲ್ಪಗಳ ಒಂದು ಸೌಂದರ್ಯವನ್ನ ಕಣ್ತುಂಬ ನೋಡಿ ಆನಂದಿಸ್ತಾರೆ. ಯಾರು? ಊರಿನ ಜನರು. ಊರಿನ ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದ್ರು? ಎಸ್, ಆ ಮೂರು ಶಿಲ್ಪಗಳ ಒಂದು ಸೌಂದರ್ಯವನ್ನ ನೋಡಿ ಕಣ್ತುಂಬ ನೋಡಿ ಆನಂದ ಪಡ್ತಾರೆ. ಶಿಲ್ಪಿಯ ಕುಶಲತೆಯನ್ನು ಅಂದ್ರೆ ಶಿಲ್ಪಿ ಮಾಡಿರುವಂತಹ ಒಂದು ಕೆಲಸವನ್ನು ಮೆಚ್ಚಿದರು, ಇಷ್ಟಪಟ್ಟರು, ಅವನಿಗೆ ಅಭಿನಂದನೆ ಸಲ್ಲಿಸಿದರು, ಅವನಿಗೆ ವಂದನೆಗಳನ್ನ ಹೇಳ್ತಾರೆ. ಮಕ್ಕಳೇ, ಕೆಳಗಡೆ ಒಂದು ಕೊಟ್ಟಿದ್ದಾರೆ, ಒಂದು ವಾಕ್ಯ ಕೊಟ್ಟಿದ್ದಾರೆ, ಒಂದು ಶ್ಲೋಕನ, ತಾಳ್ಮೆಗೆ ತಕ್ಕ ಫಲವಿದೆ, ಒಂದು ಗುರಿ ಮುಂದೆ ಕೊಟ್ಟಿದ್ದಾರೆ ಮಕ್ಕಳೇ, ತಾಳ್ಮೆಗೆ ತಕ್ಕ ಫಲವಿದೆ. ನೋಡಿ, ತಾಳ್ಮೆ ಎಷ್ಟು ಮುಖ್ಯನೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ. ನೋಡಿ, ಆ ಮೂರನೇ ಕಲ್ಲು ಎಷ್ಟು ತಾಳ್ಮೆ ಇತ್ತು, ಅದು ಅವರಿಬ್ಬರಿಗಿಂತ ಮುಂಚೆನೆ ಅದು ಒಂದು ಸುಂದರ ಮೂರ್ತಿಯಾಯಿತು. ಆದ್ರೆ ಮೊದಲನೇ ಕಲ್ಲು ಎರಡನೇ ಕಲ್ಲು ತಾಳ್ಮೆ ಇರಲಿಲ್ಲ, ಅವು ನಿಧಾನವಾಗಿ ಸುಂದರ ಮೂರ್ತಿಯಾಯಿತು. ನಾವೇ ಆಗಲಿ, ನೀವೇ ಆಗಲಿ, ಎಲ್ಲರಿಗೂ ಒಂದು ತಾಳ್ಮೆ ಅನ್ನೋದಿದ್ರೆ ಯಾವುದೇ ಕೆಲಸವಾಗಲಿ ಅದು ನಾವು ಬೇಗನೆ ಮಾಡಿ ಮುಗಿಸಬಹುದು. ಓಕೆನಾ ಮಕ್ಕಳೇ? ಹಾಗೆ ಮಕ್ಕಳ, ನಿಮಗೆ ಒಂದು ಚಟುವಟಿಕೆ ಇದೆ, ಈ ಪದಗಳನ್ನು ಕೂಡಿಸಿ ಬರೆಯಿರಿ. ಏನಪ್ಪ ಅಂತಂದ್ರೆ, ಈ ಪದಗಳನ್ನ ಬಿಡಿಸಿದರೆ ಒಂದೇ ಪದ, ಆ ಪದವನ್ನ ಬಿಡಿಸಿದರೆ ಆ ಪದಗಳನ್ನು ನಾವು ಕೂಡಿಸ್ಬೇಕು. ಏನು? ಮೂರ್ತಿ ಪ್ಲಸ್ ಅನ್ನು ಏನಾಗುತ್ತೆ? ಮೂರ್ತಿ ಅನ್ನು, ಮೂರ್ತಿ ಅನ್ನು ಅಂತ ಆಗಲ್ಲ, ಮೂರ್ತಿಯನ್ನು. ಅಲ್ಲಿ ಮೂರ್ತಿ ಮೂರ್ತಿಯನ್ನು ಅಂದ್ರೆ
ಫಲವನ್ನು ಶಾಲೆಯನ್ನು ಶಾಲೆಯನ್ನು ಕೂರಿಸಿ ಹೇಳಿದಾಗ ಯಾ ಬರುತ್ತೆ, ಬಿಡಿಸಿ ಬರೆದಾಗ ಆ ಬರುತ್ತೆ. ನೆಕ್ಸ್ಟ್ ಶಿಲ್ಪಿ ಪ್ಲಸ್ ಅನ್ನು, ಶಿಲ್ಪಿ ಪ್ಲಸ್ ಅನ್ನು ಶಿಲ್ಪಿಯನ್ನು. ನೆಕ್ಸ್ಟ್ ಸುತ್ತಿಗೆ ಪ್ಲಸ್ ಅನ್ನು ಸುತ್ತಿಗೆಯನ್ನು. ನೆಕ್ಸ್ಟ್ ಕುಶಲತೆ ಪ್ಲಸ್ ಅನ್ನು, ವೆರಿ ಗುಡ್ ಕುಶಲತೆಯನ್ನು. ಎಲ್ಲದೂ ಕೂಡ ಯಾವುದೇ ಏನಿದೆ ಅಲ್ಲೆಲ್ಲ ಯಾ ಅಕ್ಷರ ಬರುತ್ತೆ ಕೂಡಿಸಿ ಬಂದಾಗ. ಹೊಗಳಿಕೆ ಪ್ಲಸ್ ಅನ್ನು ಹೊಗಳಿಕೆಯನ್ನು. ನೆಕ್ಸ್ಟ್ ಕಟ್ಟಿಗೆ ಪ್ಲಸ್ ಅನ್ನು, ವೆರಿ ಗುಡ್ ಕಟ್ಟಿಗೆಯನ್ನು. ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಒಂದು ಪಾಠ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳು.